ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನಾವು ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಫಂಕ್ಷನ್ ನಡೆದದ ಅಲ್ಲಿ ಬಂದೆವು. ಮತ್ತು ಇದರಲ್ಲಿ ಸಾಕಷ್ಟು ಹಲವಾರು ಕಲಾವಿದರಿದ್ದಾರೆ, ಅವ್ರ ಬಗ್ಗೆ ಡೀಟೇಲ್ಸ್ ತೊಗೊಂಡೈತಿ. ಯಾವ ಥರ ಐತಿ ಅಂತೇಳಿ ನೋಡೋಣ ಬನ್ರಿ. ಎಲ್ರಿಗೂ ನಮಸ್ಕಾರ, ನಾನು ರಮೇಶ್ ಮೇಲ್ಗಡೆ, ಬಬ್ಲೇಶ್ವರ ತಾಲೂಕು ಕಂಬಾಗಿ ಅನ್ನುವಂಥ ಗ್ರಾಮದಲ್ಲಿ ಇದ್ದವನು. ನಾವು ಕಲೆಗೋಸ್ಕರ ನಮ್ಮ ಜೀವನನೇ ಮುರುಪಾಗಿದ್ದೀವಿ. ಈ ಬೀದಿ ನಾಟಕ ಕಲಾವಿದರು ನಾವು. ಭಾರತ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ಒಂದು 15 ವರ್ಷ ಆಯಿತು, ನಾವೀಗ ಸೇವೆ ಸಲ್ಲಿಸಲಾಯಿತು. ಆ ವಾರ್ತಾ ಇಲಾಖೆ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ನಮ್ಮನ್ನು ಪರ್ಮನೆಂಟ್ ಮಾಡ್ಕೊಂಡ್ರೆ ಅಂದ್ರೆ ನಮ್ಮಂಥ ಬಡ ಕಲಾವಿದರಿಗೆ ಒಳ್ಳೆಯದಾಗತ್ತೆ. ಮತ್ತು ನಾವು ಜನಪದ ಗಾಯಕರು, ನಾಟಕಗಳನ್ನು ಮಾಡಿದ್ದೀವಿ. ನಾವು ನೋಡ್ರಿ, ಅಶ್ವಿನಿ ಆಡಿಯೋ, ಶಂಕರ್ ಆಡಿಯೋ, ಆನಂದ್ ಆಡಿಯೋ, ಮತ್ತು ಕಿರಣ್ ಆಡಿಯೋ ಅಂತಂದು ಜೀವರ್ಗಿ, ಇನ್ನೂ ಸಾಕಷ್ಟು ಆಡಿಯೋಯಲ್ಲಿ ಜನಪದ ಗೀತೆಗಳನ್ನು ಬರೆದುಕೊಟ್ಟೀನಿ. ಆಮೇಲೆ ನಾನೇ ಬರೆದು ಹಾಡೀನಿ. ಒಂದು 1500-1600 ಹಾಡುಗಳನ್ನು ನಾ ಕಲಾವಿದರಿಗೆ ಎಲ್ಲರಿಗೂ ಬರೆದುಕೊಟ್ಟೀನಿ. ಮತ್ತು ಸ್ವತಃ ನಾನೇ ಬರೆದು ನಾನೇ ಹಾಡಿದ್ದೀನಿ. ಈ ಕಲೆನ ನಮ್ಮ ಜೀವನ, ಅದಕ್ಕೋಸ್ಕರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವತಿಯಿಂದ ಕೇಳೋದೇನಪ್ಪ ಅಂದ್ರೆ, ನಮ್ಮಂಥ ಕಲಾವಿದರನ್ನ ಪರ್ಮನೆಂಟ್ ಮಾಡ್ಕೊಂಡ್ರೆ ಅಂದ್ರೆ ನಮ್ಮದು ಒಂದು ಹಾಡಿ ತುಂಬತೈತಿ. ನಮ್ಮ ಜೀವನ ನಾವು ಒಟ್ಟು ಕಲೆಯಿಂದ ನಮ್ಮ ಫ್ಯಾಮಿಲಿಯವ್ರಿಗೆ ಏನು ರೀ, ನಾವು ಅಷ್ಟು ಎಷ್ಟು ಏನು ದುಡ್ದಂಥದ್ದು ಏನೈತೆ ಇಲ್ಲ, ಮನೆಗೆ ಕೊಡ್ತೀವಿ, ಬಂದು ನಮ್ಮ ಮನೆ ಸಂಸಾರ ಸಾಗಿಸ್ತೀವಿ. ಕಲೆನ ಒಟ್ಟು ನಮ್ಮ ಜೀವನ ನೋಡ್ರಿ, ನಮಗೆ ಕಲೆಗೋಸ್ಕರ ನಮ್ಮ ಜೀವನ ಮುಡಿಪಟ್ಟದಕ್ಕಾಗಿ ನಮಗೂ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಕರೆಸಿ ಪದ್ಮಭೂಷಣ ಡಾಕ್ಟರ್ ರಾಜ್ ಪ್ರಶಸ್ತಿ ಅಂತಂದ ವಿಶ್ವ ಮಾನವ ಚಾರಿಟೇಬಲ್ ಟ್ರಸ್ಟ್ನವ್ರು ಕೊಟ್ಟಿದ್ದಾರೆ. ಆಮೇಲೆ ಬಾಗಲಕೋಟೆಯಲ್ಲಿ ಸರಸ್ವತಿ ಶ್ರೀ ಪ್ರಶಸ್ತಿ ಅಂತಂದ ಸಾಹಿತ್ಯಕ್ಕೋಸ್ಕರ ಕೊಟ್ಟಿದ್ದು, ಇಷ್ಟೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ. ನಮಸ್ಕಾರ, ನಾನು ಪರಶುರಾಮ್ ನಾಗಪ್ಪ ಸಂಜೀವಿನಿ ಬಬ್ಲೇಶ್ವರ. ನಾನು ರಂಗಭೂಮಿ ಕಲಾವಿದ. ನನ್ನ ಜೀವನ 15-20 ವರ್ಷ ತನಕ ಇದೆ ರಂಗಭೂಮಿ ಕಲೆಯೊಳಗೆ. ನನ್ನನ್ನು ನಾನು ತೊಡಗಿಸ್ಕೊಂಡೀನಿ. ನಾಟಕ ಮಾಡ್ತೀನಿ, ಬೀದಿ ನಾಟಕ, ಭಜನಾ ಕಾರ್ಯಕ್ರಮ. ನಾವು 15-20 ವರ್ಷ ಆಯ್ತು ರೀ ಬಂದು. ಅವಾಗಿನ ರಂಗ ಕಲಾವಿದದ ಪರಿಸ್ಥಿತಿನೇ ಬೇರೆ, ಈಗಿಂದ ಬೇರೆ. ಅವಾಗ ನಾವೇನು ಮಾಡ್ತೀವಿ, 50 ರೂಪಾಯಿಂದ ಹಿಡ್ಕೊಂಡು ಉಳ್ಕೊಂಡು ಬಂದೀವಿ. ಈಗ ನಮಗೆ 500-600 ಮೊದಲಿಂದ ಅವಾಗಿಂದ ಖುಷಿ. ಯಾಕೆ ಕೇಳಿದ್ರೆ ಅದರಿಂದ ನಾವು ಅದರಿಂದ ನಾವು ಬದುಕಿದ್ವಿ. ಅದು ಈಗಿನ 500-600 ರೂಪಾಯಿ ಪಟ್ಟರೆ ಇದ್ರದೇನಿಲ್ಲ. ಮೊದಲೇ ದಿನ ಇತ್ತಲ್ಲ, ಅದ ನಮಗೆ ಖುಷಿ ತಂದೈತಿ. ಅಲ್ಲಿ ಹಿಡ್ಕೊಂಡು ನಾವು ಇರ್ತನ ಇದ್ರ ಕಾಲಾಗ ದುಡ್ಡಾಕ್ತೀವಿ. ಇನ್ನು ನಮ್ಮ ಜೀವ ಇರ್ತನ ಇದ್ರಾಗ ಇರ್ತೀವಿ. ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಇರ್ತಲ್ಲಿ ಬಿಜಾಪುರದಲ್ಲಿ ಮಾಡಿದ್ವಿ. ಮತ್ತೊಂದು ಬಂದದ ನಾವು ವರ್ತಲೇಖಿದ ಮಾಡಿದ ವರ್ತಲೇಖಿದ ಭಜನಾ ಕಾರ್ಯಕ್ರಮದ ಬಂದದ. ಎಲ್ಲೇ ಕಾರ್ಯಕ್ರಮ ಪ್ರೋಗ್ರಾಮ್ ಎಲ್ಲ ಒಂದು ಪ್ರಶಸ್ತಿಯನ್ನು ಕೊಟ್ಟಾರೆ. ಅದನ್ನು ಗುರುತಿಸಾರ ನಮಗೆ ಎಲ್ಲದೂ ಸಹಾಯ ಸಹಕಾರ ಇಲ್ಲ. ನಾವು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಒಳಗೆ 15-20 ವರ್ಷ ತನಕ ಕಾರ್ಯಕ್ರಮ ಮಾಡ್ಕೊತ ಬಂದೀವಿ. ಅದಕ್ಕೆ ನಮ್ಮನ್ನ ಕಲಾವಿದರು ಅಂತ ಹೇಳಿಕೊಂಡ ಗುರುತಿಸಿ ನಮಗೊಂದು ಏನಾರು ಹೆಲ್ಪ್ ಮಾಡಿದ್ರೆ, ಮತ್ತು ಇದರಿಂದ ನಾವು ಒಂದು ಕೂತು ಅನ್ನ ತಿಂದೀವಿ. ಏನು ನಮಗೆ ಹೆಲ್ಪ್ ಮಾಡಿದ್ರಂದ್ರೆ ಅವ್ರಿಗೆ ಮುಂದೆ ಬರ್ತೈತಿ. ನಮ್ಮಟ್ಟ ಗುರುತಿಸಿ ನಮ್ಮಟ್ಟ ಸ್ವಲ್ಪ ನ್ಯಾಪ್ತಂದ್ರೆ ಅವ್ರಿಗೆ ಒಳ್ಳೇದಾಗ್ತೈತಿ. ಪರ್ಮಿಟ್ ಮಾಡ್ಕೋಬೇಕಂತ ನಾನು ಅನಿಸಿದ್ದೆ. ಅನಿಸಿ ಮಾಡಿ ಅವ್ರಿಗೆ ಧನ್ಯವಾದಗಳು.